ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಪ್ರಾಕೃತಿಕ ಸೌಂದರ್ಯಕ್ಕೆ ಪ್ರಸಿದ್ಧವಾದ ಸ್ಥಳ ಇಲ್ಲಿನ ಅರಬ್ಬಿ ಸಮುದ್ರದ ನಡುಗಡ್ಡೆಯಲ್ಲಿ ಅದ್ಭುತ ಜಾತ್ರೆಯೊಂದು ನಡೆಯುತ್ತೆ ವರ್ಷಕ್ಕೊಮ್ಮೆ ಮಾತ್ರ ನಡೆಯುವ ಈ ಜಾತ್ರೆ ತುಂಬಾನೇ ವಿಶೇಷವಾದದ್ದು ಯಾವುದು ಆ ಜಾತ್ರೆ ಏನದರ ವಿಶೇಷ ಈ ಸ್ಟೋರಿ ನೋಡಿ उत्तर कन्नड जिले हसिरु सीमे पडुवण नीलगडलु हागू मूडणद हसिरु राशिगळ नडुवे मैचाचिरुव जिले इदु इल्लिन प्राकृतिक स्वरूपवे अनन्य नोडिदष्टु मत्तष्टु नोडबेकेनिसु सुंदर कडल किनारगळन्नु नोडिदंतेल्ल मैमरेवु उंटागुत्ते उत्तर कन्नड जिले प्रकृति सौंदर्य कणि अदरलू कारवारवन्न कर्नाटक काश्मीर अंताने करितारे जगत्तिन भूपटदल्ली उत्तर कन्नड जिले निसर्ग निर्मित प्रवासी ताणवागी अच्चागिदे इंतह निसर्गद मडिलल्ली कूर्मगड अन्नो नडुगड्डेयोंदिदे ई नडुगड्डे प्राकृतिक सौंदर्य होंदिरोद्र जोते जोतेयल्लिये धार्मिक क्षेत्रवागियू प्रसिद्धवागिदे कूर्मगढ़ धार्मिक स्वरूप के मुख्य कारण इल्ली नडियो नरसिंहदेवर जात्रे प्रकृति सौंदर्य मडिलल्ली नडियोदु ई जात्रेय स्पेशालिटी जात्रे वर्ष के ओम्मे नडियुत्ते जात्रेगे बरोर्गे एरडु खुशिय विचारगळिवे ओंद कडे जात्रेयल्ली पाल्गोंडु देवर कृपाशीर्वाद पडेयोदु मत्तोंदु समुद्रदल्ली प्रयाणिसोदु ಇಲ್ಲಿ ದ್ವೀಪದಲ್ಲಿ ನಡೆಯುವಂತ ವರ್ಷಕ್ಕೊಂದಸಲ ನಡೆಯುವಂತ ಜಾತ್ರೆ ಬಹಳ ಜನರಿಗೆ ಎಂಜಾಯ್ ಮಾಡಕ್ಕೆ ಅಥವಾ ಪಿಕ್ನಿಕ್ ಸ್ಪಾಟ್ ಇರಬಹುದು ಬಹಳ ಚೆನ್ನಾಗಿದೆ ದೇವರ ದರ್ಶನ ಆದ ನಂತರ ಕೆಳಗಡೆ ನೀರಲ್ಲಿ ಅಥವಾ ಬಂಡೆ ಮೇಲೆ ಫೋಟೋ ಸೆಷನ್ ಇರಬಹುದು ಅಥವಾ ಪಿಕ್ನಿಕ್ ಊಟ ತಿಂಡಿ ಎಂಜಾಯ್ ಮಾಡಕ್ಕೆ ಬಹಳ ಚೆನ್ನಾಗಿದೆ ಸ್ಪಾಟ್ ಬಹಳ ಜನ ಬರ್ತಾರೆ ವರ್ಷಕ್ಕೆ ಆ ಕಡೆಯಿಂದ ಈ ಕಡೆ ಈ ದಡಕ್ಕೆ ಬರೋದೇ ಬಹಳ ಥ್ರಿಲ್ ಇರುತ್ತೆ ಸೋ ಅದನ್ನ ಎಂಜಾಯ್ ಮಾಡಬೇಕು ಅದು ಲೈಫ್ ಅದು ವರ್ಷಕ್ಕೆ ಒಂದೇ ಸಲ ಸಿಗುವಂತ ಒಂದು ಎಂಜಾಯ್ಮೆಂಟ್ ಸೋ ಐ ಎಂಜಾಯ್ಡ್ ಅ ಲಾಟ್ ಕೂರ್ಮಗಡ ನಡುಗಡ್ಡೆ ಇರೋದು ಅರಬ್ಬಿ ಸಮುದ್ರದ ಮಧ್ಯಭಾಗದಲ್ಲಿ ಈ ನಡುಗಡ್ಡೆ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಇರೋದ್ರಿಂದ ಇನ್ನಷ್ಟು ಸೌಂದರ್ಯ ವೃದ್ಧಿಸಿಕೊಂಡಿದೆ ಈ ಕೂರ್ಮಗಡ ನಡುಗಡ್ಡೆಯಲ್ಲಿ ಒಂದು ದಿನ ನರಸಿಂಹದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯುತ್ತದೆ ಈ ಜಾತ್ರೆಯ ಪ್ರಯುಕ್ತ ಇಡಿ ಒಂದು ದಿನದ ಮಟ್ಟಿಗೆ ನರಸಿಂಹದೇವರು ನಡುಗಡ್ಡೆಯಲ್ಲಿ ವಾಸ್ತವ್ಯ ಮಾಡುತ್ತದೆ ಇದನ್ನ ನೋಡೋದಕ್ಕೆ ಕೂರ್ಮಗಡ ನಡುಗಡ್ಡೆಗೆ ಭಕ್ತರ ದಂಡೆ ಹರಿದು ಬರುತ್ತದೆ ಈ ಜಾತ್ರೆಗೆ ಬರುವುದಂದ್ರೆ ಖುಷಿ ನಾನು ಫಸ್ಟ್ ಟೈಮ್ ಬಂದಿದ್ದೆ ನಮ್ಮ ಮನೆಯವರ ಜೊತೆಗೆ ಆದ್ರೆ ಈ ಜಾತ್ರೆ ಬಗ್ಗೆ ತುಂಬಾ ಕೇಳಿದಿನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮನೂ ಹೇಳ್ತಿದ್ರು ಆದ್ರೆ ಈಗ ದೋಣಿ ಮೇಲೆ ಬಂದೆ ಅಲ್ಲ ಆ ಪ್ರಕೃತಿ ಸೌಂದರ್ಯ ನೈಸರ್ಗಿಕ ವಾತಾವರಣ ತುಂಬಾ ಖುಷಿ ಅನಿಸುತ್ತೆ ಆದ್ರೆ ಈ ದೇವರಿಗೆ ಹೇಳೋದೆಲ್ಲ ಚೆನ್ನಾಗಿ ಮನಸಿಂದ ಕೇಳ್ಕೊಂಡ್ರೆ ಎಲ್ಲ ನಡೀತಾ ಅಂತ ಹಾರೈಕೆ ಅಂತ ಹೇಳ್ತಾರೆ ಅದರಿಂದ ಅದಕ್ಕೆ ಬಹಳ ಜನ ಬರ್ತಾ ಇದ್ದಾರೆ ಅದಕ್ಕಾಗಿ ನಾವು ಈ ವರ್ಷ ಬಂದಿದ್ದೇವೆ ಫಸ್ಟ್ ಟೈಮ್ ಬಂದಿದ್ದೀನಿ ಅದಕ್ಕೆ ನೋಡಬೇಕು ಅಂತ ಇದ್ದೀನಿ ಕೂರ್ಮಗಡದ 10 ಹಲವು ನಿಸರ್ಗ ನಿರ್ಮಿತ ಹೆಬ್ಬಾಗಿಲುಗಳು ಜಾತ್ರೆಗೆ ಬಂದವರನ್ನ ಸ್ವಾಗತಿಸುತ್ತದೆ ಈ ನೆಲದ ಸ್ವರ್ಗ ಸಮಾನವಾದ ಸೊಬಗನ್ನ ನೋಡಿ ಜನ ಸಂಭ್ರಮಿಸುತ್ತಾರೆ ಯಾರೇ ಕೂರ್ಮಗಡದ ನಡುಗಡ್ಡೆಗೆ ಬಂದರೂ ಕೂಡ ವಾಹ್ ಅನ್ನಲೇಬೇಕು ಅಂತಹ ಅದ್ಭುತ ಪ್ರಕೃತಿ ಸೌಂದರ್ಯ ಇಲ್ಲಿಯದು ಉತ್ತರ ಕನ್ನಡ ಅಂದ್ರೆ ಇದೊಂದು ಸಿರಿ ಸೊಬಗಿನ ನಲುಮೆಯ ಜಿಲ್ಲೆ ರಮ್ಯ ಬೆಡಗಿನ ಚಲುವಿನ ಮಾಟದ ಕಡಲಿನ ಬೆಳ್ನೊರೆಯ ಬೆರಗಿನ ಕಣ್ಣಿಗೆ ಜಲಲ ಜಲಲ ಜಲಧಾರೆ ಹರಿಸೋ ಮನಮೋಹಕ ಸೌಂದರ್ಯದ ತೊಟ್ಟಿಲಾಗಿರೋ ಜಿಲ್ಲೆ ಈ ಜಿಲ್ಲೆ ಭೂಮಂಡಲದ ಹಲವು ವೈಶಿಷ್ಟ್ಯಗಳನ್ನ ಒಂದೇ ಬೊಗಸೆಯಲ್ಲಿ ಹಿಡಿದಿಟ್ಟುಕೊಂಡಿದೆಯೇನೋ ಅನ್ನುವಂತೆ ಭಾಸವಾಗುತ್ತದೆ ಇಂತಹ ಉತ್ತರ ಕನ್ನಡದ ಹೈಲೈಟ್ ಅನ್ನುವಂತಿದೆ ಕೂರ್ಮಗಡದ ನಡುಗಡ್ಡೆ ಉತ್ತರ ಕನ್ನಡ ಜಿಲ್ಲೆ ಅಂದ್ರೇನೆ ಪ್ರಕೃತಿ ಸೌಂದರ್ಯದ ಸ್ವರ್ಗ ಸೀಮೆ ಅನ್ನುವಂತಹ ನಂಬಿಕೆ ಇದೆ ಇನ್ನು ಇಲ್ಲಿನ ಕೂರ್ಮಗಡವಂತೂ ಪ್ರಕೃತಿ ಸೌಂದರ್ಯದ ಮುಕುಟಮಣಿ ಅಂತಿದೆ ಇಲ್ಲಿ ನಡೆಯುವ ನರಸಿಂಹ ದೇವರ ಜಾತ್ರೆಗೆ ದಶಕಗಳ ಇತಿಹಾಸವಿದೆ ಈ ದೇವರು ತುಂಬಾನೇ ಶಕ್ತಿಶಾಲಿ ದೈವ ಅಂತಾರೆ ಭಕ್ತರು
ಉತ್ತರ ಕನ್ನಡ ಜಿಲ್ಲೆಯ ಸುಂದರ ತಾಣಗಳ ಪೈಕಿ ಕೂರ್ಮಗಡವು ಒಂದು. ಇದು ಪ್ರವಾಸಿಗರಿಗೆ ಮತ್ತು ಚಾರಣ ಪ್ರಿಯರಿಗೆ ನೆಚ್ಚಿನ ತಾಣ. ಇನ್ನು ಕೂರ್ಮಗಡವಂತೂ ಅನಿವರ್ಚನೀಯ ಆನಂದ ನೀಡೋ ತಾಣವಾಗಿದೆ. ಈ ಕೂರ್ಮಗಡ ಜಾತ್ರೆ ಇದು 6 ದಶಕಗಳ ಇತಿಹಾಸವನ್ನು ಹೊಂದಿದ್ದು, ಹಿಂದಿನ ಕಾಲದಲ್ಲಿ ಈ ದೇವರನ್ನ ತರುವತ್ತಿಗೆ ಬಾಳೆಎಲೆ ಮೇಲೆ ತಗೊಂಡು ಬರ್ತಿದ್ರು ನೀರಿಂದ ಬರುವಾಗ. ಆದರೆ ಇಂದಿನ ದಿನಗಳಲ್ಲಿ ದೋಣಿ ಮೂಲಕ ತರ್ತಿದ್ದಾರೆ. ಇದು ನೋಡ್ಲಿಕ್ಕೆ ಜನ ಬರ್ತಾರೆ, ಯಾಕೆಂದರೆ ಸಮುದ್ರದ ಮಧ್ಯೆ ಬರಬೇಕಲ್ಲ, ಉಳಿದ ದಿನ ಇಲ್ಲಿ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಈ 365 ದಿನ ಅಂದರೆ ಒಂದು ದಿವಸ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ ಸರ್ ಇಲ್ಲಿ ಬರಲಿಕ್ಕೆ. ಆ ಕಾರಣಕ್ಕಾಗಿ ಇಲ್ಲಿ ಎಂಜಾಯ್ಮೆಂಟ್ ಸಿಗುತ್ತೆ, ಯಾಕೆಂದರೆ ದೋಣಿ ಮೂಲಕ ಬರೋದು, ನೀರು ಮೂಲಕ ಬಂದು ಇಲ್ಲಿ ದೇವರನ್ನು ದರ್ಶನ ಮಾಡ್ಕೊಂಡು ಹೋಗೋದು ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿತ್ತು ಸರ್. ಕೂರ್ಮಗಡದ ಜಾತ್ರೆ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಕೂರ್ಮಗಡ ನಡುಗಡ್ಡೆಯಲ್ಲಿ ನಡೆಯುವ ನರಸಿಂಹದೇವರ ಜಾತ್ರಾ ಮಹೋತ್ಸವಕ್ಕೆ 6 ದಶಕಗಳಿಗೂ ಹೆಚ್ಚಿನ ಇತಿಹಾಸವಿದೆ. ವರ್ಷಂಪ್ರತಿಯ ಆಚರಣೆಯಂತೆ ದೇವರನ್ನ ಕಡವಾಡದಿಂದ ಕೋಡಿ ಭಾಗಕ್ಕೆ ತಂದು ಅಲ್ಲಿಂದ ದೋಣಿಯ ಮೂಲಕ ಕೂರ್ಮಗಡ ನಡುಗಡ್ಡೆಗೆ ತಂದು ಪ್ರತಿಷ್ಠಾಪಿಸಲಾಗುತ್ತದೆ. ಜಾತ್ರೆಯ ಮೊದಲ ದಿನ ನರಸಿಂಹದೇವರು ಕೂರ್ಮಗಡ ನಡುಗಡ್ಡೆಯಲ್ಲಿಯೇ ದೇವರು ಉಳಿಯುತ್ತದೆ. ನಂತರ ಮಾರನೆಯ ದಿನ ನರಸಿಂಹದೇವರು ಕೂರ್ಮಗಡ ನಡುಗಡ್ಡೆಯಿಂದ ಕೋಡಿ ಭಾಗಕ್ಕೆ ಬರುತ್ತದೆ. ಅಲ್ಲಿಂದ ಭಕ್ತರ ಸೇವೆಗಳನ್ನು ಸ್ವೀಕರಿಸುತ್ತಾ ತನ್ನ ಮೂಲ ಸ್ಥಾನ ಕಡವಾಡಕ್ಕೆ ಹಿಂದಿರುಗುತ್ತದೆ. ಈ ಜಾತ್ರೆ ನೋಡಲು ಉತ್ತರ ಕನ್ನಡ ಜಿಲ್ಲೆಯಲ್ಲಿಂದಲ್ಲದೆ ನೆರೆಯ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರಗಳಿಂದಲೂ ಜನರು ಆಗಮಿಸುತ್ತಾರೆ. ಸಮುದ್ರದ ಮೂಲಕ ಇಲ್ಲಿ ಗುಡ್ಡಕ್ಕೆ ಬಂದು ಗುಡ್ಡದ ಮೇಲೆ ಜಾತ್ರೆ ಮುಗಿಸಿ ಇವತ್ತು ಪೂರ್ತಿ ದಿವಸ ಇದ್ದು ರಾತ್ರಿ ಅದೇ ಥರ ಬೆಳಿಗ್ಗೆ ಇದ್ದುಕೊಂಡು ಕೂಡಿವಾಗ ಹೋಗಿ ಮೆರವಣಿಗೆ ಮೂಲಕ ಎಲ್ಲರೂ ಪೂಜೆ ಸಲ್ಲಿಸಿದ ಮೇಲೆ ಅದು ಕಡವಾಡ ಮುಟ್ಲಿಕ್ಕೆ ಅಂದರೆ 3ನೇ ದಿವಸಕ್ಕೆ ಬೆಳಿಗ್ಗೆ 11 ಗಂಟೆಗೆ ಕಡವಾಡದಲ್ಲಿ ಇರ್ತದೆ. ಕಡವಾಡದಲ್ಲಿ ಹೋದ್ಮೇಲೆ ಪೂಜೆ ಸಲ್ಲಿಸಿದ ಮೇಲೆ ಇದರ ಜಾತ್ರೆನ ಮುಕ್ತಾಯವಾಗ್ತದೆ. ಗೋವಾದಿಂದ ಆಗಲಿ ಮಹಾರಾಷ್ಟ್ರದಿಂದ ಆಗಲಿ ಎಲ್ಲ ಕಡೆಯಿಂದ ಜನ ಬಂದು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೂರ್ಮಗಡ ನಡುಗಡ್ಡೆಗೆ ಸಾಗುವ ಮಾರ್ಗ ಕೂಡ ಅಷ್ಟೇ ಖುಷಿ ಕೊಡುತ್ತೆ. ಕಾಳಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮ ಅವರ್ಣನೀಯ ಆನಂದ ನೀಡುವ ಸೊಬಗಿನ ತೀರವನ್ನ ಸೃಷ್ಟಿಸಿದೆ. ಕಾರವಾರದ ಕಡಲು ಬೋರ್ಗರೆಯುವುದಿಲ್ಲ, ಜೋಗುಳ ಹಾಡುತ್ತದೆ. ತೆರೆಗಳು ಅಪ್ಪಳಿಸುವುದಿಲ್ಲ, ಅದು ಲಾಸ್ಯವಾಡುತ್ತದೆ. ಇಲ್ಲಿನ ಬೀಸುವ ತಂಪು ಗಾಳಿ ಎಲ್ಲರ ನೋವನ್ನ ಮರೆಸುತ್ತದೆ, ನಲಿವನ್ನ ಹೆಚ್ಚಿಸುತ್ತದೆ, ಮನಕ್ಕೆ ಮುದ ನೀಡುತ್ತದೆ. ಇದರಿಂದ ಈ ನಡುಗಡ್ಡೆಯಲ್ಲಿ ಜಾತ್ರೆ ನಡೆಯೋ ದಿನ ಮಾತ್ರ ಜನ ಜಾತ್ರೆಯೇ ಸೇರುತ್ತೆ. ಇಲ್ಲಿನ ನರಸಿಂಹದೇವರು ಅತ್ಯಂತ ಶಕ್ತಿಶಾಲಿ ಅನ್ನೋ ನಂಬಿಕೆ ಭಕ್ತರದ್ದು. ನರಸಿಂಹ ಸಾಲಿಗ್ರಾಮ ಇಲ್ಲಿದೆ. ನರಸಿಂಹದೇವರು ತನ್ನ ಮೂಲಸ್ಥಾನ ಕಡವಾಡದಿಂದ ದೋಣಿಯೇರುವಾಗ ನರಸಿಂಹ ಸಾಲಿಗ್ರಾಮವನ್ನು ಕೂರ್ಮಗಡಕ್ಕೆ ತರಲಾಗುತ್ತದೆ. ಬಳಿಕ ದೇವರ ಪ್ರತಿಷ್ಠಾಪನೆ ನಡೆದ ಬಳಿಕ ಸಾಲಿಗ್ರಾಮವನ್ನು ವಾಪಸ್ ಕಡವಾಡಕ್ಕೆ ತಂದು ಇಡಲಾಗುತ್ತದೆ. ಈ ಸಾಲಿಗ್ರಾಮವನ್ನು ಬಾವಿಯಲ್ಲಿ ಇಡಲಾಗುತ್ತೆ, ಆದರೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇಲ್ಲ. ಸಾಲಿಗ್ರಾಮಕ್ಕೆ ಸಾಕಷ್ಟು ಮಡಿ ಮೈಲಿಗೆ ಬೇಕಾದ್ದರಿಂದ ಇದನ್ನು ಭಕ್ತರಿಗೆ ಕಾಣಿಸೋದೇ ಇಲ್ಲ. ನರಸಿಂಹದೇವರ ಮೂಲ ಸ್ಥಾನ ಕಡವಾಡ. ಇಲ್ಲಿನ ಸಪ್ರೆ ಕುಟುಂಬದವರು ಈ ದೇವರ ಪೂಜೆ ಪುನಸ್ಕಾರ ನಡೆಸ್ತಾ ಬಂದಿದ್ದಾರೆ. ಹಿಂದಿನ ಕಾಲದಲ್ಲಿ ನರಸಿಂಹದೇವರು ಸಮುದ್ರವನ್ನು ದಾಟುವಾಗ ಪೂಜಾರಿ ಬಾಳೆ ಎಲೆಯ ಮೇಲೆ ದೇವರನ್ನ ಕುಳ್ಳಿರಿಸಿಕೊಂಡು ದಾಟಿಸ್ತಾ ಇದ್ರು ಎನ್ನುವ ಇತಿಹಾಸ ಇದೆ. ಆದರೆ ಈಗ ದೇವರನ್ನ ಕಡವಾಡದಿಂದ ಕಾಳಿ ನದಿಯ ಮಾರ್ಗವಾಗಿ ಅರಬ್ಬಿ ಸಮುದ್ರದಲ್ಲಿರುವ ಕೂರ್ಮಗಡ ನಡುಗಡ್ಡೆಗೆ ತರಲಾಗುತ್ತೆ. ಇಲ್ಲಿ ಒಂದು ದಿನ ದೇವರು ಇರುವ ಸಂದರ್ಭದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ನರಸಿಂಹದೇವರು ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುತ್ತಾ ಬಂದದರಿಂದ ಭಕ್ತರು ದೇವರಲ್ಲಿ ನಡೆದುಕೊಳ್ತಾರೆ. ನೀರಲ್ಲಿ ಬರ್ಬೇಕಾದ್ರೆ ತುಂಬಾ ಖುಷಿ ಅನಿಸ್ತು, ಹತ್ಬೇಕಂದ್ರೆ ಸ್ವಲ್ಪ ಕಷ್ಟ ಅನಿಸ್ತು. ಹತ್ತು ಮುಂದೆ ಮೇಲೆ ಬಂದ ನಂತರ ದೇವ್ರ ದರ್ಶನ ಮಾಡಿದ ನಂತರ ಖುಷಿ ಅನಿಸ್ತು. ಮತ್ತೆ ನರಸಿಂಹದೇವ್ರನ್ನ ನೋಡಿದ್ದು ಫಸ್ಟ್ ಟೈಮ್ ಈ ತರ ಜಾತ್ರೆಯಲ್ಲಿ, ಖುಷಿ ಅನಿಸ್ತು. ಮತ್ತೆ ಇಲ್ಲಿ ತುಂಬಾ ಶಕ್ತಿ ಇದೆ ಅಂತ ಹೇಳಿದ್ರು, ನಾನು ದೇವ್ರ ಹತ್ರ ಬೇಡ್ಕೊಂಡೆ, ಖುಷಿ ಅನಿಸ್ತು ದೇವ್ರನ್ನ ನೋಡಿ. ಭಕ್ತರು ಅರಬ್ಬಿ ಸಮುದ್ರದಲ್ಲಿ ದೋಣಿಯ ಮೂಲಕ ಪ್ರಯಾಣಿಸುವಾಗ ಅದ್ಭುತ ಅನುಭವವಾಗುತ್ತದೆ. ಇನ್ನು ನಡುಗಡ್ಡೆಗೆ ಕಾಲಿಟ್ಟ ನಂತರ ಇಲ್ಲಿ ಗುಡ್ಡ ಏರಿ ದೇವರ ದರ್ಶನ ಪಡೆಯಬೇಕಾಗುತ್ತದೆ. 3 ಕಡೆಯಿಂದ ಗುಡ್ಡ ಏರಲು ಮಾರ್ಗವಿದೆ. ಕಾರವಾರದಿಂದ ಸಮುದ್ರದಲ್ಲಿ 5 ಕಿಲೋಮೀಟರ್ ಪ್ರಯಾಣಿಸಬೇಕು. ಜಾತ್ರೆ ಇರೋದ್ರಿಂದ 2 ಕಡೆಯಿಂದ ಕೂರ್ಮಗಡಕ್ಕೆ ಹೋಗಲು ಸೌಕರ್ಯ ಇದೆ. ಬೈತಕೋಲ ಮೀನುಗಾರಿಕಾ ಬಂದರಿನ ಮೂಲಕ ನೀವು ಪ್ರಯಾಣ ಬೆಳೆಸಲು ಇಚ್ಛಿಸಿದರೆ ಇಲ್ಲಿ ಸಾಕಷ್ಟು ದೋಣಿ ವ್ಯವಸ್ಥೆ ಇರುತ್ತದೆ. ಮೀನುಗಾರರು ನರಸಿಂಹದೇವರ ಭಕ್ತರಾದ್ದರಿಂದ ಜಾತ್ರೆಯ ದಿನ ಭಕ್ತರಿಗೆ ಪುಕ್ಕಟೆಯಾಗಿ ಸಮುದ್ರವನ್ನು ದಾಟಿಸ್ತಾರೆ. ಇನ್ನು ಕಾರವಾರದ ಕೋಡಿ ಭಾಗದಿಂದ ದೋಣಿ ಏರಿ ಸಾಗಬಹುದು, ಆದರೆ ಇದು ತುಸು ದುಬಾರಿ.
ಅನೇಕ ಭಕ್ತರು ಹೀಗೆ ದೋಣಿ ಮೂಲಕ ಪ್ರಯಾಣಿಸಿ ದೇವರ ದರ್ಶನ ಪಡೆಯುತ್ತಾರೆ. ಇಂಥ ಜಾತ್ರೆ ಸಮುದ್ರ ನಡೆಯುದು ನಮ್ಮ ದೇಶಾದ್ಯಂತ ಎಲ್ಲಿ ನಿಮಗೆ ನೋಡಕ್ಕೆ ಸಿಗಲಿಲ್ಲ. ಮತ್ತು ವಿಶೇಷವಾಗಿ ಇದು ಮೀನುಗಾರ ಜಾತ್ರೆ, ಹಾಗಾಗಿ ಪ್ರತಿಯೊಬ್ಬರು ಪ್ರತಿ ಸಮಾಜದವರು ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಬಂದ್ಕೊಂಡು ಇಲ್ಲಿ ಸೇವೆ ಸಲ್ಲಿಸ್ತಾರೆ. ಒಂದು ದಿನದ ಮಟ್ಟಿಗೆ ಕೂರ್ಮಗಡದಲ್ಲಿ ತಂಗುವ ನರಸಿಂಹ ದೇವರು ಮಾರನೇ ದಿನ ಕೋಡಿ ಭಾಗದ ನರಸಿಂಹ ದೇವಸ್ಥಾನಕ್ಕೆ ಬರುತ್ತದೆ. ಅಲ್ಲಿ ಪೂಜೆ ಪುನಸ್ಕಾರ ಪಡೆದು ನಂತರ ರಸ್ತೆ ಮಾರ್ಗದ ಮೂಲಕ ಕಡವಾಡಕ್ಕೆ ಪ್ರಯಾಣ ಬೆಳೆಸುತ್ತದೆ. ಕೋಡಿ ಭಾಗದಿಂದ ಕಡವಾಡಕ್ಕೆ ಸಾಗುವ ಮಾರ್ಗದಲ್ಲಿ ಭಕ್ತರ ಸೇವೆಯನ್ನು ಪಡೆಯುತ್ತಾ ಸಾಗುತ್ತದೆ. ನಂತರ ಮೂರನೇ ದಿನ ಮುಂಜಾನೆ ವೇಳೆಗೆ ತನ್ನ ಮೂಲ ಸ್ಥಾನಕ್ಕೆ ಬಂದು ತಲುಪುತ್ತದೆ. ಈ ಜಾತ್ರೆಯ ಪ್ರಯುಕ್ತ ಇಲ್ಲಿ ನಡೆಯುವ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುವುದು ಒಂದು ಅನುಭವವಾದರೆ, ನಡುಗಡ್ಡೆಯ ಜಲಯಾನದ ಮೂಲಕ ಬರುವ ಹೋಗುವ ಜೊತೆಗೆ ನಡುಗಡ್ಡೆಯ ಪ್ರಾಕೃತಿಕ ಸೊಬಗಲ್ಲಿ ಕಾಲ ಕಳೆಯುವುದೇ ಒಂದು ರೋಮಾಂಚಕಾರಿ ಅನುಭವ. ಕೂರ್ಮಗಡ ಜಾತ್ರೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ತಾರೆ. ಜಾತ್ರೆಗೆ ಬಂದು ದೇವರ ದರ್ಶನ ಪಡೆಯುವ ಭಕ್ತರು ನಂತರ ಅರಬ್ಬಿ ಸಮುದ್ರದಲ್ಲಿ ಮೋಜು ಮಸ್ತಿ ಮಾಡ್ತಾರೆ. ಏನೇ ಆದರೂ ಕೂರ್ಮಗಡ ನಡುಗಡ್ಡೆಯಲ್ಲಿ ನಡೆಯುವ ನರಸಿಂಹ ದೇವರ ಜಾತ್ರೆ ತುಂಬಾನೇ ವಿಶೇಷ ಬಿಡಿ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.